ಐ ಒನ್ ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್ ಕೆ ಸಿ ಇ ಟಿ ವಿದ್ಯಾರ್ಥಿಗಳು ಯಾರ್ಯಾರು ಕೆ ಸಿ ಇ ಟಿ ಎಕ್ಸಾಮ್ ಬರಿತಿದ್ದೀರಾ ಅವರಿಗೆ ಭಾಳಷ್ಟು ಡೌಟ್ ಇರುತ್ತೆ ಆ ಡೌಟ್ನ ಕ್ಲಾರಿಫಿಕೇಶನ್ ಕೊಡೋಕ್ಕೆ ಮನೆ ಕೆ ಇ ಅಧಿಕಾರಿಗಳು ಕಾರ್ಯದರ್ಶಿಗಳು ಕೂಡ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಾರೆ ಇದು ವಿಡಿಯೋ ಸ್ವಲ್ಪ ಲಾಂಗ್ ಇರೋದರಿಂದ ಪಾರ್ಟ್ ಒನ್ ಪಾರ್ಟ್ ಟು ಬರುತ್ತೆ ಅದಕ್ಕಿಂತ ಮುಂಚೆ ಯಾರೇನು ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ಮೇಲಕ್ಕ ಬೆಲ್ ಬಟನ್ ಕ್ಲಿಕ್ ಮಾಡೋದು ಕೆ ಸಿ ಇ ಟಿ ಎರಡು ಸಾವಿರದ ಇಪ್ಪತ್ತೊಂದು ನಮಗೆ ಗೊತ್ತಿರೋಕ್ಕೆ ಅದ್ರ ಬಗ್ಗೆ ನಿಮಗೆ ಒಂದು ಇಂಪಾರ್ಟೆಂಟ್ ಮಾಹಿತಿಯನ್ನು ತಿಳಿಸಿದ್ದಾರೆ ಮೊದಲು ಮೊದಲನೇ ಕ್ವಶನ್ ಬಂದ್ಬಿಟ್ಟು ಆಪ್ಷನ್ ಎಂಟ್ರಿ ಪಿಟ್ಟು ಬದಲಿಸಿಕೊಳ್ಳಬಹುದೇ ಅಂದರೆ ನೀವು ಆಪ್ಷನ್ ಎಂಟ್ರಿ ನೀವು ಚೇಂಜ್ ಮಾಡ್ಬೋದಂತೆ ಮಾಡ್ಬೋದು ಅಂತ ಕೇಳಿದ್ದಾರೆ ಅದಕ್ಕೆ ಉತ್ತರವನ್ನು ಏನು ನೀಡಿದ್ದಾರೆ ಅಂದರೆ ವಿದ್ಯಾರ್ಥಿಗಳು ತಮ್ಮ ರ್ಯಾಂಕ್ ಮತ್ತು ಆಯ್ಕೆ ಮಾಡಿಕೊಂಡಿರೋ ಆದ್ಯತೆ ಆಧಾರದಲ್ಲಿ ಕಾಲೇಜ್ಗಳು ಸೀಟುಗಳು ಸಿಗುತ್ತವೆ ಅಂದರೆ ನಿಮ್ಮ ರ್ಯಾಂಕ್ ಮತ್ತು ನೀವು ಯಾವ್ಯಾವ ಆದ್ಯತೆ ಕೊಟ್ಟಿದ್ರೆ ಅದರ ಮೇಲೆ ನಿಮಗೆ ಸೀಟ್ ಸಿಗುತ್ತಿದೆ ಈ ಇಂದು ನೀವು ಇದೇ ಕಾಲೇಜಿಗೆ ಅಡ್ಮಿಷನ್ ಆಗಬೇಕು ಅಂತ ರೂಲ್ಸ್ ಏನಿಲ್ಲ ನೀವು ಸೀಟಿ ಮೂಲಕ ಯಾವ ಕಾಲೇಜ್ ಬೇಕಾದ್ರೆ ನೀವು ಯಾವ ಕಾಲೇಜ್ ಬೇಕಾದ್ರೆ ಆಪ್ಷನ್ ಎಂಟಿ ಕೊಡಬೇಕು ಆಪ್ಷನ್ ಎಂಟ್ರಿ ಮಾಡುವಾಗ ಅಣಕ ಕೌನ್ಸಿಲಿಂಗ್ ಅಂದರೆ ನಿಮಗೊಂದು ಸುದ್ದಿ ಅಣಕು ಕೌನ್ಸಿಲಿಂಗ್ ಅಂದರೆ ನಿಮ್ಮ ಒಂಥರಿ ಮಾಕ್ ಅಲಾಟ್ಮೆಂಟ್ ಅನ್ನೋ ಒಂದು ಮಾಡ್ತಾರೆ ಅದ್ರ ಬಗ್ಗೆ ನಿಮಗೆ ಹೇಳ್ಕೊಡ್ತಾರೆ ಯಾವ ಥರ ತಿದ್ದುಪಡಿ ಮಾಡೋದು ಯಾವ ಥರ ಅಂತ ನಿಮಗೆ ಅವಕಾಶ ಇರುತ್ತೆ ಆ ಮಾಕ್ ಅಲಾಟ್ಮೆಂಟ್ ಟೈಮಲ್ಲಿ ನೀವು ನಿಮ್ಮ ಕೋರ್ಸ್ಗಳನ್ನು ನೀವು ಚೇಂಜ್ ಮಾಡ್ಕೋಬೋದು ಮತ್ತು ಕಾಲೇಜ್ ಮತ್ತೆ ಕೋರ್ಸ್ ಆಯ್ಕೆ ಮಾಡೋದು ಅಂತಿಮವಾಗಿರುತ್ತೆ ಮತ್ತು ರ್ಯಾಂಕ್ ನಿಮಗೆ ರ್ಯಾಂಕ್ ಮೇಲೆ ನಿಮಗೆ ಕಾಲೇಜಸ್ ಇರುತ್ತೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ನೀಟ್ ರಿಪೀಟರ್ಸ್ ಏನು ಮಾಡುವುದು ನೀಟ್ ರಿಪೀಟ್ ಸಹ ಏನು ಮಾಡಬೇಕಂದ್ರೆ ಇಂಜಿನಿಯರ್ ಇಂಜಿನಿಯರಿಂಗ್ ಶಿಕ್ಷಣಕ್ಕೆ ನಡೆಯುವ ಪರೀಕ್ಷೆ ನೀಟ್ ಮತ್ತು ಸಿ ಇ ಟಿ ನೀಟು ವೈದ್ಯಕೀಯ ಶಿಕ್ಷಣಕ್ಕೆ ಸಿ ಇ ಟಿ ಇಂಜಿನಿಯರಿಗೂ ಮೆಡಿ ಅಗ್ರಿಕಲ್ಚರ್ ಅವಕ್ಕೆ ಎರಡರಲ್ಲಿ ಯಾವುದಾರು ಒಂದು ಆಯ್ಕೆ ಮಾಡೋದು ಉತ್ತಮ ಅಂತ ತಿಳಿಸಿದ್ದಾರೆ ಯಾಕಂದರೆ ಸಿ ಇ ಟಿ ನೀಟು ಎರಡೂ ಕೂಡ ಹೊರೆಯಾಗುತ್ತೆ ವಿದ್ಯಾರ್ಥಿಗಳಿಗೆ ಅದಕ್ಕೆ ಎರಡರಲ್ಲಿ ಯಾವ್ದಾರು ಒಂದು ಆಯ್ಕೆ ಮಾಡೋದು ಉತ್ತಮ ಅಂತ ಹೇಳಿ ತಿಳಿಸಿದ್ದಾರೆ ಸಿ ಇ ಟಿ ಮೂಲಕ ಸಿಕ್ಕ ಸೀಟನ್ನು ಸೂಚಿಸಿದರೆ ಆ ಸೀಟನ್ನು ಎರಡನೇ ರೌಂಡಲ್ಲಿ ಕೊಡಬಾರದು ಅಂತ ಹೇಳಿ ಕೂಡ ತಿಳಿಸಿದ್ದಾರೆ ವಿದ್ಯಾರ್ಥಿಗಳೇ ಇಂಪಾರ್ಟೆಂಟು ಸಿ ಇ ಟಿ ರ್ಯಾಂಕ್ ಘೋಷಣೆಯಾಗಿ ಬ್ಯಾಂಕ್ನ ಏಕ ಘೋಷಣೆ ಮಾಡ್ತೀವಿ ಅಂತೇಳಿ ಅದನ್ನು ನಾವು ಈ ಸರ್ತಿ ನಿಮಗೆ ಗೊತ್ತಿರೋ ಹಾಗೆ ಸರ್ತಿ ಪಿ ಯು ಸಿ ಮಾರ್ಕ್ಸ್ನ ಕನ್ಸಿಡರ್ ಮಾಡ್ಕೊಳ್ಳೋಲ್ಲ ನಿಮಗೂ ನಿಮಗೆ ಗೊತ್ತಿರೋ ಈಗ ಸಂಪೂರ್ಣ ಟಿ ನಿಮ್ಮ ಸಿಟಿಲಿ ಎಷ್ಟು ಅಂಕ ತೆಗೆದಿರ್ತಾರೆ ಆ ಅಂಕದ ಮೇಲಕ್ಕೆ ನಿಮಗೆ ಪರಿಗಣನೆ ಮಾಡ್ತಾರೆ ಯಾವ ವಿದ್ಯಾರ್ಥಿಗಳಿಗೂ ಅನ್ಯ ಯಾವಾಗ ಅಂತ ಹೇಳಿ ಮಾಡ್ತಾರೆ ಈಗ ಮೀಸಲಾತಿ ಪರಿಗಣನೆ ಇರುತ್ತಾ ಅಂತೇಳಿ ಸರ್ಕಾರ ರಾಜ್ಯದ ಪ್ರಕಾರ ಯಾವ್ಯಾವ ಸೀಟ್ಗಳನ್ನು ಮೀಸಲಾತಿ ಕೊಡಬೇಕು ಕೊಡ್ತಾರೆ ಮತ್ತು ಹೈದರಾಬಾದ್ ಕರ್ನಾಟಕ ಕೂಡ ಮೀಸಲಾತಿ ಇರುತ್ತೆ ಮತ್ತು ಹಿಂದುಳಿದ ವರ್ಗದ ಇಲಾಖೆ ಅಂದರೆ ಇ ಡಬ್ಲ್ಯೂ ಎಸ್ ಎಕನಾಮಿ ಎಕನಾಮಿಕಲ್ ವಿಕಾಸ್ ಸೆಕ್ಷನ್ ಇರ್ತಾರೆ ಅವರಿಗೆ ಕೂಡ ಕೌನ್ಸಿಲ್ ಬೆಳೆಗೆ ನಮಗೆ ನಿರ್ಧಾರ ಮಾಡ್ತೀವಿ ಅಂತೇಳಿ ಗೊಳಿಸಿದೆ ನಿಮ್ಮದು ದಾ ಪರಿಶೀಲನೆ ಅಂದರೆ ನಿಮ್ಮದು ವೆರಿಫಿಕೇಷನ್ ಮಾಡಬೇಕಲ್ಲದು ಈಸಿನ ಅಂತ ಹೇಳಿದ್ದಾರೆ ನೀವು ಆನ್ಲೈನ್ ಅಥವಾ ಆಫ್ಲೈನ್ ಮೂಲಕ ನಡೆಸ್ ನಡೆಸಬೇಕು ಚರ್ಚೆ ಮಾಡಿ ನಾವು ತೀರ್ಮಾನ ಮಾಡ್ತೀವಿ ಆದರೆ ಈ ವರ್ಷ ಆನ್ಲೈನ್ ಕೂಡ ಆನ್ಲೈನಲ್ಲಿ ನಡೀತಿದೆ ಅದಕ್ಕೆ ನಾವೆಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ ಯಾವುದೇ ಗೊತ್ತಲ್ಲ ಏನು ಬೇಡ ಅಂತೇಳಿ ಕೂಡ ಮನೆ ಅಧಿಕಾರಿಗಳು ತಿಳಿಸಿದ್ದಾರೆ ನಿಮಗೆ ಪರೀಕ್ಷಾ ಕೇಂದ್ರ ಬದಲಿಸಲು ಅವಕಾಶ ಇದೆ ಇಲ್ವೋ ಅಂತ ನಿಮಗೆ ಡೌಟ್ ಇರುತ್ತೆ ಅದಕ್ಕೂ ಕೂಡ ಕ್ಲಾರಿಫಿಕೇಷನ್ನ ಕೊಟ್ಟಿದ್ದಾರೆ ನೀವು ಈ ಹಂತದಲ್ಲಿ ನಿಮಗೆ ಅವಕಾಶ ಇರೋಲ್ಲ ಆದರೆ ನೀವು ಪರೀಕ್ಷೆಗಳು ನೀವು ಆದ್ಯತೆ ಕೊಡ್ತಿರಲ್ಲ ಆಗಲೇ ನೀವು ಮಾಡಬೇಕು ನೀವು ಶೇಕಡ ನೈಂಟಿ ಪರ್ಸೆಂಟ್ ನಿಮಗೆ ಯಾವ ಕೇಂದ್ರ ಇರುತ್ತೆ ಅದನ್ನು ಸಿಗುತ್ತೆ ಈ ತಪ್ಪನ್ನು ಮತ್ತೆ ಸರಿ ಸರಿಪಡಿಸಿಕೊಳ್ಳಲು ಅವಕಾಶ ನೀಡಿ ಅದರ ಕುರಿತು ಕೆ ವ ವೆಬ್ಸೈಟಲ್ಲಿ ನಾವು ನಾವು ಅನೌನ್ಸ್ಮೆಂಟ್ನ ಮಾಡ್ತೀವಿ ಅಂತ ಹೇಳಿ ಕೂಡ ಮೆನ್ಷನ್ ಮಾಡಿದ್ದಾರೆ ಅಂತ ಬಂದ್ಬಿಟ್ಟು ಎಷ್ಟು ದಿನ ರಿಸಲ್ಟ್ ಬರುತ್ತೆ ಅಂದರೆ ನಿಮಗೆ ಹದಿನೈದು ದಿನ ಇಪ್ಪತ್ತು ನಿಮಿಷಗಳಲ್ಲಿ ಇಪ್ಪತ್ತಿನದಲ್ಲೇ ರಿಸಲ್ಟ್ ಬರುತ್ತೆ ಅಂತೇಳಿ ಕೂಡ ಡಿಸ್ಷನ್ ಮಾಡಿದ್ದಾರೆ ಅದಕ್ಕೂ ವೆಬ್ಸೈಟಲ್ಲಿ ಬರುತ್ತೆ ಬೇರೆ ವೆಬ್ಸೈಟಲ್ಲಿ ನಿಮಗೆ ಬರಲ್ಲ ಅಂತ ಟೆನ್ಷನ್ ಮಾಡಿದ್ದಾರೆ ಪರೀಕ್ಷೆ ಪಿ ಸಿ ಎಂ ಬಿ ನಾಲ್ಕು ವಿಷಯದಲ್ಲಿ ಪರೀಕ್ಷೆ ಬರೋದರೆ ರ್ಯಾಂಕಿಂಗ್ ವ್ಯತ್ಯಾಸವಾಗುತ್ತದೆ ಅಂದರೆ ನೀವು ಪಿ ಸಿ ಬಿ ಅಥವಾ ಪಿ ಸಿ ಎಮ್ ಸಿ ಎಮ್ ಎರಡು ಎರಡೆರಡು ಬರ್ತವಲ್ಲ ಆದರೆ ನೀವು ಪ್ರತ್ಯೇಕ ರ್ಯಾಂಕ್ ನೀಡ್ತೀವಿ ಒಂದು ಒಂದೇ ಅಂಕ ಅನೇಕ ವಿದ್ಯಾರ್ಥಿಗಳಿಗೆ ಲಭಿಸಿದರೆ ವಿಷಯ ವರ್ಗಗಳ ಆಧಾರದಲ್ಲಿ ರ್ಯಾಂಕಿಂಗ್ ನೀಡುತ್ತೀವಿ ಅಂದರೆ ಒಂದೇ ಸೇಮ್ ಸೇಮ್ ಅಂಕ ಬಂದರೆ ರ್ಯಾಂಕಿಂಗು ಆಗುತ್ತಲ್ಲ ಆಗ ನಿಮಗೆ ವಿಷಯಗಳ ಅಂಕ ನೋಡ್ಕೊಂಡು ನಿಮಗೆ ರ್ಯಾಂಕಿಂಗ್ ನೀಡ್ತೀವಿ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಸ್ಪೋರ್ಟ್ ಕೋಟಗಳಿಗೆ ಕೌನ್ಸಿಲಿಂಗ್ ಬೇರೆ ಕಡೆ ನಡೀತಿದೆ ಅಂದರೆ ಯಾವ ಕಾಲೇಜು ಸ್ಕೋರ್ಟ್ ಕೋಟ ಇರುತ್ತೆ ಅಲ್ಲಲ್ಲಿ ಮಾತ್ರ ನಿಮಗೆ ಕೌ ಬ್ರ್ಯಾಂಚಲ್ಲಿ ಹೇಳುತ್ತೆ ಅಲ್ಲಿ ಮಾತ್ರ ನಿಮಗೆ ಕೌನ್ಸಿಲಿಂಗ್ ನಡೀತದೆ ಏನು ಈಗ ನಾನು ಪಿ ಯು ಇರ್ತೇನೆ ಮುಂದಿನ ವರ್ಷ ಸಿ ಟಿ ಅಂಕ ಪರಿಗಣನೆ ಹೇಗಾಗುತ್ತೆ ಅಂತ ಹೇಳಿದ್ರೆ ಈಗ ನೀವು ಪ್ರಥಮ ಪಿ ಎಸ್ ಸಿ ಎಲ್ಲಿದ್ದರೆ ಪರೀಕ್ಷೆಗೆ ಇನ್ನೂ ಟೈಮ್ ಇದೆ ಆಗ ನೆಕ್ಸ್ಟ್ ಟೈಮ್ ನಿಮ್ಮ ಪರೀಕ್ಷೆಗೆ ನೀವು ಹೇಗಿರುತ್ತೆ ನೆಕ್ಸ್ಟು ಕೋವಿಡ್ ಇರುತ್ತೆ ಅಲ್ವಾ ಅದು ಮೇಲೆ ನೆಕ್ಸ್ಟ್ ಚಿಂತನೆ ಮಾಡಿಕೋವಿ ಈಗ ಸದ್ಯಕ್ಕೆ ಆ ಚಿಂತನೆ ಬೇಡ ಅಂತೇಳಿ ಟೆನ್ಷನ್ ಮಾಡಿದ್ದಾರೆ ಕ್ರೀಡಾ ಮೀಸಲಾತಿ ದಾಖಲಾತಿ ಅಪ್ಲೋಡ್ ಮಾಡಬೇಕಂದ್ರೆ ಅದನ್ನು ಕೆ ವೆಬ್ಸೈಟಲ್ಲಿ ನೋಡಿರ್ತೀರ ಅದನ್ನು ನೀವು ಹೇಗಿದೆ ಅದನ್ನು ಅಪ್ಲೋಡ್ ಮಾಡಬೇಕು ಅಂತ ಅಂದ್ಬಿಟ್ಟು ಸ್ಪೋರ್ಟ್ಸ್ ಕೋಟಾ ಕೌನ್ಸಿಲಿಂಗ್ ಅದಾಯಿತು ನಿಮಗೆ ಅಂತಂದ್ಬಿಟ್ಟು ಹುಟ್ಟಿ ಹುಟ್ಟಿದಿನಾಗ ತಪ್ಪಾಗಿದೆ ಅದನ್ನು ಹೇಗೆ ಸರಿಪಡ್ತದೆ ಅಂದರೆ ಯಾವುದೇ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಅವಕಾಶಗಳನ್ನು ಈ ಹಿಂದೆ ನೀಡಲಾಗಿತ್ತು ತಾವು ಬಳಸಿಕೊಂಡಿಲ್ಲ ಈಗ ಬದಲಾವಣೆ ಮಾಡಲಾಗುವುದು ವಿದ್ಯಾರ್ಥಿಗಳ ಈಗ ಯಾವುದೇ ಗೊಂದಲ ಇಲ್ಲದೆ ಪರೀಕ್ಷೆ ಬರಲಿಲ್ಲ ಅಂದರೆ ಮುಂಚೆ ನಾವು ಎಡಿಟಿಂಗ್ ಆಪ್ಷನ್ ಬಿಟ್ಟಿದ್ದರು ಈಗ ಮತ್ತೆ ಮಾಡೋಕ್ಕಾಗಲ್ಲ ವಿದ್ಯಾರ್ಥಿಗಳಿಗೆ ಯಾವುದೇ ಗೊಂದಲ ಬೇಡ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಪರೀಕ್ಷೆಗೆ ಪೂರ್ಣ ಪಠ್ಯಕ್ರಮೆ ಅಥವಾ ತುಂಡು ಪಠ್ಯಕ್ರಮ ಅಂದರೆ ಪರೀಕ್ಷೆಗೆ ಪೂರ್ವನ ಫುಲ್ ಇರುತ್ತಾ ಎಲ್ಲ ಕಡಿಮೆ ಇರುತ್ತೆ ಸಿಲೆಬಸ್ ಅಂತ ಕೇಳಿದ್ರೆ ನಾವು ಆಲ್ರೆಡಿ ಕೂಡ ನಿಮಗೆ ಮೆನ್ಷನ್ ಮಾಡಿದ್ದೀವಿ ಯಾಕೆ ಪದಪೂರ್ವ ಶಿಕ್ಷಣ ಇಲಾಖೆ ಯಾವ ಥರ ಕಡಿಮೆ ಮಾಡಿದೆ ಅದೇ ಥರ ನೀವು ಮಾಡಬೇಕು ಅಂತೇಳಿ ಮೆನ್ಷನ್ ಮಾಡಿದ್ದಾರೆ ಮತ್ತು ಬಂದ್ಬಿಟ್ಟು ಆರ್ ಟಿ ಕಡೆಗೆ ಪ್ರಿನ್ಸಿಪಲ ಸಹಿ ಬೇಕಂದರೆ ಹೌದು ಬೇಡ ನೀವು ಪರೀಕ್ಷೆ ಆಗಬೇಕಂದ್ರೆ ನಿಮ್ಮ ನಿಮ್ಮ ಸಹಿ ಮಾಡಬೇಕು ಪ್ರಾನ್ಸಿಪಲ ಸಹಿ ಬೇಡ ಅಂತ ಅಂದ್ಬಿಟ್ಟು ನಿಮ್ಮ ಫೋಟೋ ಇರಬೇಕು ಮತ್ತು ಆಧಾರ್ ಅಥವಾ ನಿಮ್ದು ಯಾವ್ದು ಐಡೆಂಟಿಫಿಕೇಷನ್ಗೆ ನಿಮ್ಗೆ ಆಧಾರ್ ಆಗಿರ್ಬೋದು ಅಥವಾ ಬಂದ್ಬಿಟ್ಟು ನಿಮ್ಮ ಐಡೆಂಟಿಟಿ ಕಾಲೇಜ್ ಐಡೆಂಟಿ ಕಾರ್ಡ್ ಆಗಿರ್ಬೋದು ಯಾವುದಾದ್ರು ಒಂದು ಇರಬೇಕು ನೀವು ಜೆರಾಕ್ಸ್ ಪ್ರತಿಯೊಂದು ತರೋಂಗಿಲ್ಲ ಒರಿಜಿನಲ್ ಕಾಪಿನ ತರಬೇಕು ಆಧಾರ್ ಅಂದರೆ ಆ ಥರ ಒರಿಜಿನಲ್ ತರಬೇಕು ನಂತರ ಐ ಡಿ ಕಾರ್ಡ್ ಅಂದರೆ ಐ ಡಿ ಕಾರ್ಡ್ ರೋಜನೆ ತರಬೇಕು ಯಾವುದೇ ಕಂಡು ನೀವು ಜೆರಾಕ್ಸ್ ತರಬಾರ್ದು ಅಂತ ಕ್ಲೇಷನ್ ಮಾಡಿದ್ದಾರೆ ಕಾಲೇಜ್ ಶುಲ್ಕ ಎಷ್ಟು ಕಟ್ಟಬೇಕು ಅಂತೇಳಿ ಸಪ್ರೇಟಾಗಿ ನಾವು ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ ಪರೀಕ್ಷೆಗೆ ಮುನ್ನ ನೀವು ಪರೀಕ್ಷೆ ಹಾಕಿಂತ ಮುಂಚೆ ನಿಮಗೆ ಏನಿಲ್ಲ